ಗುಡಿಯಿಂದ ಪಾದಯಾತ್ರೆ ಮಾಡಿಬಿಟ್ಟು ಟೌನ್ ಹಾಲ್ವರೆಗೆ ಮಾಡ್ತಾರು ಡಿ ಕೆ ಶಿವಕುಮಾರ್ ಅವರನ್ನು ಟಿಆರ್ ಜೈಲಿದ್ದಾರೆ ಬಿಡುಗಡೆ ಮಾಡಿ ವಿಪರ್ಯಾಸ ನೋಡಿ ಇದೇ ಡಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಂತ ನಾನು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರು ಹಾಕಿದ್ದಾರೆ ಒಳಗಡೆ ಅಂತ ಹೇಳ್ತಾ ಇಲ್ಲ ಅವರ ಕೈಯಲ್ಲಿ ಇತ್ತು ರಕ್ಷಣೆ ಮಾಡೋದು ಬಟ್ ಆ ದಿನನೂ ಟ್ರಾಫಿಕ್ ಜಾಮ್ ಆಗಿರಬಹುದು ಡಿ ಕೆ ಅವರ ಪರವಾಗಿನೂ ಅವರು ಮಾಡಿದಾಗ ಆಗಿತ್ತು ಆವತ್ತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನಮ್ಮಂಥವರಿಗೆ ಟ್ರಾಫಿಕ್ ಆವತ್ತು ಜಾಮ್ ಆಗಿರ್ಬೋದು ಆವತ್ತು ಒಂದು ಎಫ್ ಐ ಆರ್ ಮಾಡಿ ಗೌಡ್ರನ್ನ ಎತ್ಕೊಂಡು ಹೋಗಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿರ್ಬೋದಿತ್ತು ಬಟ್ ಇವತ್ತು ಪುನಃ ರೀ ಅರೆಸ್ಟ್ ಇದೆ ಅಲ್ವಾ ಅದು ಇನ್ನೂ ಏನು ಊಹಾಪೋಹಗಳಿದೆ ಅಂದರೆ ಇದು ಒಂದೇ ಅಲ್ಲ ಇನ್ನು ಮೂರ್ನಾಲ್ಕು ಕಾಯ್ತಾ ಇದ್ದಾವೆ ಇದನ್ನು ಬಿಟ್ಟರೆ ಇನ್ನೊಂದು ಸ್ಟೇಷನ್ನು ಸಿ ದಿಸ್ ಕೆನಾಟ್ ಬಿ ಸೊ ನಾನು ಇದರಲ್ಲಿ ಏನು ಹೇಳ್ತೀನಿ ಅಂದರೆ ನೋಡಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರಿಂದ ಈಗ ಅದರಲ್ಲೂ ಇನ್ನೊಂದು ಮಧ್ಯ ಮಾಧ್ಯಮಾಂಗ ಒಂದು ಮನೆ ನಾನು ಇದರಲ್ಲಿ ಏನು ಹೇಳ್ಕೊಟ್ಟಿದ್ದೆ ನೋಡಿ ಒಬ್ಬ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಒಬ್ಬ ಎಮ್ ಎಲ್ ಎ ನಾವು ಇವ್ರನ್ನ ಆಯ್ಕೆ ಮಾಡಿ ಕಳಿಸೋದು ಏನಕ್ಕೆ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಪದ ಅಧಿಕಾರಿಗಳು ಏನಿದ್ದಾರೆ ಸರ್ಕಾರಿ ನೌಕರರು ಈ ಕೆಲಸಗಳು ಮಾಡ್ಕೊಂಬಂದರೆ ಯಾವ ಕೆಲಸನ ಈಗ ನಾವು ಒಂದು ಹೋಟ್ಲು ಮಾಡ್ತಾರೆ ಅಂದ್ಕೊಳ್ಳಿ ಅವ್ರಿಗೆ ಲೈಸೆನ್ಸ್ ಕೊಡಬೇಕು ಆ ಲೈಸೆನ್ಸ್ ಕೊಟ್ಟಾಗ ಆ ಲೈಸೆನ್ಸೆಲ್ಲ ಬರೆದಿರ್ತಾರೆ ಕನ್ನಡನ ಕಡ್ಡಾಯವಾಗಿ ಬಳಸಲೇಬೇಕು ಎಷ್ಟು ಅಂತ ಆ ಬಳಕೆ ಮಾಡಕ್ಕೆ ಲೈಸೆನ್ಸ್ ಕೊಟ್ಟಾಗ ಈ ಅಧಿಕಾರಿಗಳು ಕತ್ತಾಯಬೇಕಾಗಿರ್ತಾರೆ ಎಲ್ಲಿ ಹೋಗಿರ್ತಾರೆ ಒಂದು ಕೊಟ್ಟ ತಕ್ಷಣ ಇವ್ರ ಹೋಗಿ ಪರಿಶೀಲನೆ ಮಾಡಬೇಕು ಯಾಕೆ ನಾವು ಸಬಳ ಕೊಡಲ್ವ ನಾವು ತೆರಿಗೆ ಪ್ರತಿಯೊಬ್ಬರು ತೆರಿಗೆ ಕಟ್ತೀವಿ ಆ ತೆರಿಗೆದ್ದು ಡೆಲ್ಲಿಗೆ ನಿಮ್ಮ ಸಬಳ ಕೊಡೋದು ನೀವು ಇನ್ನೇನು ಮಾಡ್ತಿರ್ರಿ ಕೆಲಸನ ನೀವು ಹೋಗಿ ಅದನ್ನು ಮಾಡಿದರೆ ಇವತ್ತು ಕನ್ನಡ ಹೋರಾಟಗಾರರು ಜೈಲಿಗೆ ಹೋಗ್ತಿರಲಿಲ್ಲ ಇನ್ನೊಂದು ಇವ್ರಿಗೆ ಅಧಿಕಾರಿಗಳು ವರ್ಷಿಗೆ ಒಂತರ ಮತ್ತು ರಿನುವಲ್ ಮಾಡ್ಕೊತಾರೆ ಆ ರಿನುವಲ್ ಟೈಮಲ್ಲಿ ಆದರೂ ಇವ್ರಿಗೆ ಬೋರ್ಡ್ ನೋಡೋಣ ಇದು ಮಾಡಬೇಕು ಚೆಕ್ ಮಾಡಬೇಕು ಅದು ಮಾಡಲ್ಲ ಕ್ಯಾನ್ಸಲ್ಲು ಮಾಡಲ್ಲ ಇದ್ರ ಹೋಟ್ಲುಗಳು ಯಾರು ರಾಜಕೀಯ ದೊಡ್ಡ ದೊಡ್ಡಗಳು ತಿಮ್ಮಂಗ್ಳುಗಳಿದೆಯಲ್ಲ ಅವರವರೇ ದೊಡ್ಡ ಹೋಟ್ಲುಗಳಾಗಿರ್ಬೋದು ಮಾಲ್ಗಳಾಗಿರ್ಬೋದು ಒಂದೇನು ಹಾಸ್ಪಿಟ್ಲ್ಗಳೇ ಮತ್ತೊಂದು ಎಲ್ಲ ಇವ್ರ ಇವರ ರಾಜಕೀಯದಲ್ಲೇ ಇವ್ರ ಕಾಟಾಚಾರಗಳಿಗೋಸ್ಕರ ಇದು ಮಾಡಬೇಕು ಮೊನ್ನೆ ನಾನು ನೀವು ಹೇಳಿದ್ರಿ ಈಗ ಯಾರು ಕುಮಾರಸ್ವಾಮಿ ಲೇಔಟ್ ಸರ್ ಹದಿನೇಳು ಎನ್ ಡಿ ಡಬ್ಲ್ಯೂ ಎಸ್ ಆಗಿದೆಯಲ್ಲ ಇವ್ರನ್ನ ಫಸ್ಟ್ ನಾನು ಮಾಡ್ಬೇಕಾಗಿರೋದು ಯಾರು ಯಾರು ಯಾರ್ಯಾರು ಇಲ್ಲ ಇದ್ದಾರೆ ಅವ್ರನ್ನ ಫಸ್ಟ್ ಅಮಾನತು ಮಾಡಬೇಕಿತ್ತು

ಮಾಡ್ತಾ ಇದ್ರೆ ನಾರಾಯಣಗೌಡರ ಮೇಲೆ ಕನ್ನಡಗಾರ ಹೋರಾಟಗಾರನ ಮಟ್ಟ ಹಾಕ್ಬೇಕು ಅಂತ ಮಾಡ್ತಾರೆ ನನಗೆ ನೋಡಿದ್ರೆ ಗೊತ್ತಾಗ್ತದೆ ಈಗ ಸರ್ ನಾವು ನಮ್ಮನೆಗೋಸ್ಕರ ಕೆಲಸ ಕೊಡು ಅಂತ ಓಡಾಡಿಲ್ಲ ಕನ್ನಡ ನಾಡು ನುಡಿ ಜಲಗೋಸ್ಕರ ನೀವು ಹೊರಗಡೆ ದೇಶದಿಂದ ಬಂದಿದ್ರ ಹೊರಗಡೆ ರಾಜ್ಯದಿಂದ ಬಂದಿದ್ರ ನೀವು ಇಲ್ಲಿ ಕನ್ನಡ ಮಾತಾಡಿ ಕನ್ನಡ ಬಳಸಿ ಅಂತ ಎರಡೇ ಹೇಳ್ತಿರೋದು ನಿಮ್ಮ ವ್ಯಾಪಾರ ಮಾಡಬೇಡಿ ನೀವು ಅದು ಮಾಡಬೇಡಿ ಅಂತ ಯಾರು ತೊಂದರೆ ಇವತ್ತವರೆಗೂ ನೀವು ಅದು ಒಂದು ಉದಾಹರಣೆ ಕೊಡಿ ನೀವು ಯಾರು ಹೊರಗಡಿಂದ ಬಂದಿರಲಿ ವ್ಯಾಪಾರ ಮಾಡಬೇಡಿ ಅಂತ ಯಾರೂ ಹೋಗಿ ಅಂತ ಹೇಳಿಲ್ಲ ನಾವು ಹೇಳ್ತಿರೋದು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡಕ್ಕೆ ಕನ್ನಡಗರ್ ಡಾಕ್ಟರ್ ಸರೋಜಿನಿ ಮಾಡಿಸಿ ವರ್ಜಲೇ ಇದೆ ಏಯ್ಟಿ ಪರ್ಸೆಂಟ್ ಮಕ್ಕಳಿಗೆ ಕನ್ನಡ ಮಕ್ಕಳ ಲೋಕಲಿ ನಮ್ದೇ ಅಂತಲ್ಲ ನೀವು ಯಾವುದೇ ರಾಜ್ಯದಲ್ಲಿ ಹೋದ್ರು ಅಲ್ಲಿನ ಭಾಗ ಉದ್ಯೋಗ ಕೊಡಿ ಅಂತ ನಮ್ಮಲ್ಲಿ ಎಲ್ಲಿ ಕೊಟ್ಟಿದ್ರೆ ಎಂಬತ್ತು ಭಾಗ ಇಪ್ಪತ್ತು ಭಾಗವೂ ಇಲ್ಲ ಕನ್ನಡದ ಎಲ್ಲ ನಾರ್ತ್ ಸೈಡ್ ಬಾಂಗ್ಲಾದ್ರು ಹೊರಗಡೆ ಇವ್ರು ಏನಾಗಿದ್ದಾರೆ ನಮ್ಮ ಸರ್ಕಾರಕ್ಕಾಗಲಿ ಇವ್ರಿಗೆ ಆಗಲಿ ಅವರು ಅಧಿಕಾರಕ್ಕೆ ಬರುವಾಗ ಮಾತ್ರ ಎದ್ದು ಕುಣಿತಾ ಇರ್ತಾರೆ ನಾವು ಹಂಗೆ ಅಂತ ಹೇಳಿ ಅವ್ರ ಅಧಿಕಾರಕ್ಕೆ ಮೇಲೆ ಇದನ್ನೆಲ್ಲ ಮರ್ತು ಬಿಟ್ಟು ಬಿಡ್ತಾರೆ ಇದೊಂದು ನಾಚಿಕ್ ಸಂಗತಿ ಬಹಳ ಖಂಡನೀಯವಾದಂಥ ಸಂಗತಿ ಒಂದು ಕಡೆಗೆ ಈ ರಾಷ್ಟ್ರದಿಂದ ಪರಾರಿಯಾದಂಥ ನಿತ್ಯಾನಂದನ ಮೇಲೆ ಅನೇಕ ಕೇಸ್ಗಳಿದ್ರು ಕೂಡ ಅವ್ರನ್ನ ಈ ಕರ್ತರುವಂಥ ಕೆಲಸ ಮಾಡಲಿಕ್ಕೆ ಸರ್ ಸರ್ಕಾರಗಳೇ ಆಗಲಿಲ್ಲ ಆದರೆ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಮಾಡಿದಂತಹ ನಾರಾಯಣಗೌಡ್ರ ಮೇಲೆ ಹಳೇ ಕೇಸ್ಗಳನ್ನ ಇಟ್ಕೊಂಡು ಜೈಲಿಂದ ಹೊರಗೆ ಬರೆದ ಹಾಗೆ ರೀ ವಾರಂಟನ್ನ ಮತ್ತೊಂದು ತೊಗೊಂಡೋಗಿ ಜೈಲಿಗೆ ಕೊಡೋದದಲ್ಲ ಈ ನಾಡಿಗೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ದೋಹ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಆರಂಭದ ಸರ್ಕಾರಕ್ಕೆ ಬರೋ ಮುನ್ನ ಅವರ ಪಾದಯಾತ್ರೆಗಳು ಅವರ ಹೋರಾಟಗಳು ನೋಡಿದಾಗ ರೈತ ಸಂಘಗಳನ್ನೇ ನಾಚಿಸುವಂಥ ಕನ್ನಡಪರ ಹೋರಾಟಗಳನ್ನೇ ನಾಚಿಸುವಂಥ ಹೋರಾಟಗಳನ್ನ ಅವ್ರು ಮಾಡಿದ್ರು ನಮಗೆ ಇವರೇ ಕನ್ನಡಪರ ಹೋರಾಟಗಾರರು ಅಂತ ಕಂಡ್ರು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಯಾವುದೋ ಒಂದು ಹೋರಾಟ ಮಾಡಿ ಇವ್ರು ಮಾಡಬೇಕಾದದ್ದು ಇವರ ಇದರಲ್ಲಿ ಕನ್ನಡ ನಾಡು ಏನು ಕನ್ನಡ ಒಂದು ಸಿದ್ದರಾಮಯ್ಯವರು ಏಳೆಂಟು ವರ್ಷದ ಅಧಿಕಾರದಿಂದ ಇದ್ದಾಗ ಕನ್ನಡಕ್ಕೆ ಪ್ರಶಸ್ತಿ ಕೊಡಬೇಕು ಪ್ರಥಮ ಭಾಷೆ ಆಗಬೇಕು ಒಂದು ಬೋಧನೆಯಲ್ಲಿ ಕನ್ನಡ ಬರಬೇಕು ಅಂತೇಳಿ ಎಲ್ಲ ನಾನು ರಾಜ್ಯಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಇವತ್ತು ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ಅಂತ ಅನ್ನುವಂಥ ಹೋರಾಟ ಮಾಡಿದಾಗ ಒಂದಿಷ್ಟು ಘರ್ಷಣೆ ಒಂದಿಷ್ಟು ತಳ್ಳಾಟ ನೂಕಾಟ ಬೋರ್ಡ್ ಕಿತ್ತಳ ಇನ್ನೇಗೆ ಮಾಡಬೇಕು ನಾವು ಹೇಗ್ ಮಾಡಬೇಕು ಅಂತಲೂ ಯೋಚನೆ ಮಾಡಬೇಕು ಇವ್ರು ಕಾನೂನನ್ನು ಇವ್ರು ಮಾಡೋಕ್ಕಾಗಿಲ್ಲ ಬಿ ಬಿ ಎಂ ಪಿ ನಿಷ್ಕ್ರಿಯಾಗಿತ್ತು ಅಧಿಕಾರಿಗಳ್ ನಿಷ್ಕ್ರಿಯಾಗಿದ್ದರು ಅವರು ಕೊಡಬೇಕಾದಂಥ ಪರ್ಮಿಷನ್ಗಳನ್ನ ಕೊಡಬೇಕಾದಂಥ ಮದುವೆ ಏ ಬೋರ್ಡ್ ಹಾಕಿದ್ಯಪ್ಪ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬೇಕಾಗಿತ್ತು ಇವರ ಲೋಪವನ್ನು ನಾವು ಸರಿಪಡಿಸೋಕೆ ಹೋದ್ರೆ ಇವರು ನಮ್ಮ ಮೇಲೆ ಈ ರೀತಿ ಕೇಸ್ ಹಾಕುವಂಥದ್ದು ಅತ್ಯಂತ ನಾಚಗೇಟ ಸಂಗತಿ ಕನ್ನಡದ ವಿಚಾರದಲ್ಲಿ ಅದು ರಕ್ಷಣಾ ವೇದಿಕೆ ಬಣಗಳಿರ್ಬೋದು ಕರ್ನಾಟಕ ಜನಪರ ವೇದಿಕೆ ಇರ್ಬೋದು ಬೇರೆ ಬೇರೆ ಇರ್ಬೋದು ಆದರೆ ಕನ್ನಡದ ವಿಚಾರದಲ್ಲಿ ನಾವು ಒಂದಾದ್ರೆ ನೀವು ಹೇಳಿದ್ರಿ ಬಹಳ ರಾಕೇಶ್ ಶೆಟ್ಟಿ ಅವರೇ ಬಹಳ ಮೊದಲು ನೀವು ಮಾತಾಡಿದಾಗ ಹೇಳಿದ್ರಿ ಕನ್ನಡಕ್ಕೆ ಅಪಾಯ ಬಂದಾಗ ನಾವು ಒಂದಾದ್ದೇರೆ ಈರ್ಷ್ಯಗಳನ್ನ ಬಿಟ್ಟು ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಹೋರಾಟ ಮಾಡದೇ ಇದ್ರೆ ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲರ ಮೇಲೆ ರೌಡಿ ಸೀಟ್ಗಳನ್ನ ಓಪನ್ ಮಾಡುವಂತದ್ದು